ನೋಡಿ, ಒಂದ್ ಕಡೆ ಕಾಮಿ ಕಮಿಂಗು, ಈ ಕಡೆ ಮಮ್ಮಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಪಾಪ ಭವಾನಿ ರೇವಣ್ಣ ಅವರು ನಿನ್ನೆ ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ, ಬೆಳಗ್ಗೆ ತಿಂಡಿ ತಿಂದಿದ್ದಾರೋ ಹೆಂಗೋ. ಕಿಡ್ನಾಪ್ ಕೇಸ್ ಅಲ್ಲಿ ಭವಾನಿ ರೇವಣ್ಣಂಗೆ ಈಗಾಗಲೇ ಢವ ಢವ ಶುರುವಾಗಿದೆ. ಇವತ್ತು ಭವಾನಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ, ಏನೇನು ಕೆಲವೇ ಹೊತ್ತಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ, ಭವಾನಿ ರೇವಣ್ಣ ಪರ ಸಂದೇಶ ವಾದ ಮಂಡನೆ. ಕೆಲವೇ ಕ್ಷಣಗಳಲ್ಲಿ ಭವಾನಿ ಭವಿಷ್ಯ ನಿರ್ಧಾರ ಆಗುತ್ತೆ. 11 ಗಂಟೆಗಿತ್ತು ಅರ್ಜಿ ವಿಚಾರಣೆ, ಈಗ ಆರಂಭ ಆಗಿದೆ. ಜಾಮೀನು ಅರ್ಜಿ ರಿಜೆಕ್ಟ್ ಆದ್ರೆ ಜೈಲು ಸೇರೋದು ಪಕ್ಕ. ಬಂಧನ ಭೀತಿಯಲ್ಲಿದ್ದಾರೆ ಹೆಚ್ ಡಿ ರೇವಣ್ಣ ಪತ್ನಿ ಭವಾನಿ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಅಲ್ಲಿ ಭವಾನಿ ಹೆಸರು ಕೂಡ ಕೇಳಿಬಂದಿತ್ತು. ಎಫ್ಐಆರ್ ಅಲ್ಲಿ ಭವಾನಿ ಹೆಸರು ಕೂಡ ದಾಖಲಾಗಿತ್ತು. ಕಿಡ್ನಾಪ್ ಆದಂತಹ ಸಂತ್ರಸ್ತೆಯ ಮಗ ಕೊಟ್ಟಂತಹ ದೂರು ನೋಡಿ. ಸತೀಶ್ ಬಾಬಣ್ಣ ರೇವಣ್ಣನನ್ನ ಈಗಾಗಲೇ ಬಂಧಿಸಿ ಜೈಲಿಗಟ್ಟಿದ್ರು. ಸತೀಶ್ ಬಾಬಣ್ಣ ಇನ್ನೂ ಕೂಡ ಜೈಲಲ್ಲೇ ಇರೋದು, ಆದ್ರೆ ರೇವಣ್ಣ ಜಾಮೀನಿನ ಮೇಲೆ ಹೊರಗಡೆ. ಕಿಡ್ನಾಪ್ ಕೇಸ್ ಅಲ್ಲಿ ಜಾಮೀನನ್ನ ಪಡ್ಕೊಂಡಿದ್ದಾರೆ ರೇವಣ್ಣ. ಇದೇ ಪ್ರಕರಣದಲ್ಲಿ ಸತೀಶ್ ಬಾಬಣ್ಣ ಇನ್ನೂ ಕೂಡ ಜೈಲಲ್ಲಿರೋದು. ಇವತ್ತು ಭವಾನಿ ರೇವಣ್ಣನ ಭವಿಷ್ಯ ನಿರ್ಧಾರ ಆಗತ್ತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಆನಂದ್, ಏನಾಗುತ್ತೆ ಬೇಲ್ ಭವಿಷ್ಯ? ಈಗಾಗಲೇ ವಿಚಾರಣೆ ಆರಂಭ ಆಗಿದೆಯಾ, ಹೇಗೆ? ಪೂರ್ಣಿಮಾ, ಕೆಲವೇ ಕ್ಷಣಗಳಲ್ಲಿ ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ನಿನ್ನೆನೂ ಕೂಡ SIT ಪರವಾದಂಥ ವಕೀಲರು ಹಾಗೆ ಭವಾನಿ ರೇವಣ್ಣ ಪರವಾದಂಥ ವಕೀಲರ ನಡುವೆ ವಾದ ಪ್ರತಿವಾದನೂ ಕೂಡ ನಡೆದಿತ್ತು. ಇವತ್ತು ಅಂತಿಮವಾಗಿ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿರ್ತಕ್ಕಂಥದ್ದು. ಈಗ ಕೆಲವೇ ಕ್ಷಣಗಳ ಹಿಂದೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಂತ್ರಸ್ತೆಯ ಒಂದು ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರಿಗೆ ಬಂಧನ ಭೀತಿನೂ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಆಂಟಿಸಿಪೇಟರಿ ಬೆಲ್ ತಗೊಳೋದಕ್ಕೆ ಮುಂದಾಗಿದ್ರು. ಆದರೆ ಈ ಕಡೆ ನಿನ್ನೆ SIT ಪರ ವಕೀಲರು ಒಂದು ವಾದವನ್ನ ಮಾಡಿದ್ರು. ನಾವು ಭವಾನಿ ರೇವಣ್ಣ ಅವರಿಗೆ ಇದುವರೆಗೂ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ, ಮತ್ತೆ ಈ ಒಂದು ಪ್ರಕರಣದಲ್ಲಿ ದಿನೇ ದಿನೇ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ನಮಗೆ SIT ಇನ್ನಷ್ಟು ಮಾಹಿತಿ ಬೇಕಾಗಿದೆ. ಹಾಗಾಗಿ ನಮಗೊಂದಷ್ಟು ಸಮಯಾವಕಾಶ ಬೇಕು ಅನ್ನೋದು ವಾದವನ್ನ SIT ಪರವಾದಂತಹ ವಕೀಲರು ಮಂಡನೆ ಮಾಡಿದ್ರು. ಆದ್ರೆ ಇದಕ್ಕೆ ಭವಾನಿ ರೇವಣ್ಣ ಪರವಾದಂತಹ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಭವಾನಿ ರೇವಣ್ಣ ಅವರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ SIT ಅಧಿಕಾರಿಗಳು ಅರೆಸ್ಟ್ ಮಾಡಿಬಿಡ್ಬೋದು, ಅರೆಸ್ಟ್ ಮಾಡೋದಕ್ಕೆ ಅವರು ನೋಟಿಸ್ ಕೊಡಬೇಕು ಅಂತಲೂ ಏನೇನಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಒಂದು ಜಾಮೀನನ್ನು ಮಂಜೂರು ಮಾಡಬೇಕು ಅನ್ನೋದು ವಾದವನ್ನು ಮಂಡನೆ ಮಾಡಿದ್ರು. ಅಂತಿಮವಾಗಿ ಈಗ ಕೆಲವೇ ಕ್ಷಣಗಳ ಹಿಂದೆ ಮತ್ತೆ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣದಲ್ಲಿ A1 ಆರೋಪಿ ಆಗಿರ್ತಕ್ಕಂಥ HD ರೇವಣ್ಣ ಅವರು ಏನಿದ್ದಾರೆ, ಅವರು ಈಗಾಗಲೇ ಹಿಂದೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಮತ್ತೆ ಸತೀಶ್ ಬಾಬಣ್ಣ A2 ಆರೋಪಿ ಏನಿದ್ದಾರೆ, ಇವರು ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು. ಸದ್ಯ ಭವಾನಿ ರೇವಣ್ಣ ಅವರ ಒಂದು ಭವಿಷ್ಯ ಏನಾಗುತ್ತೆ, ಈ ಬೇಲ್ ಭವಿಷ್ಯ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಸತೀಶ್ ಬಾಬಣ್ಣ ಜೊತೆ ಸಂಪರ್ಕದಲ್ಲಿದ್ದರು. ಜೊತೆಗೆ ಅವರ ಒಂದು ಕಿಡ್ನಾಪ್ ಕೇಸಲ್ಲಿ ಸಂಬಂಧಪಟ್ಟಂತೆ ಒಂದು ಇಬ್ಬರು ಸಂತ್ರಸ್ತೆಯನ್ನು ಬೈಕ್ನಲ್ಲಿ ಕರೆದುಕೊಂಡು ಹೋಗಿದ್ರು ಅನ್ನೊಂದು ಮಾಹಿತಿಯೂ ಕೂಡ SIT ಅಧಿಕಾರಿಗಳಿಗೆ ಇರ್ತಕ್ಕಂಥದ್ದು. ಅವರ ಜೊತೆನೂ ಕೂಡ ಭವಾನಿ ರೇವಣ್ಣ ಸಂಪರ್ಕದಲ್ಲಿದ್ದರು ಅನ್ನೋ ಒಂದು ವಿಚಾರ ಸದ್ಯಕ್ಕೆ ಇರ್ತಕ್ಕಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ.